ನಮ್ಮ ಪ್ರಾಬ್ಲಮ್. ಅಯ್ಯೋ ಅದ್ ಯಾರಿಗೆ ಅಂತ ಹೇಳಿದಿಪ್ಪ ನಿಮ್ ಪ್ರಾಬ್ಲಮ್? ನಮ್ದೇ ಅರ್ದು ಊರ್ ಬಾಗ್ಲಾಗೋಗದೆ ಅಲ್ವಾ ಗುರುಗಳೇ? ಮುಂಡಾ ಮೋಚ್ತೋ, ಮಟನ್ ಅಂಗಡಿ ಮುಂದೆ ಕ್ಯೂ ನಿಂತ್ಕೊಳ್ಳೋ ಹಾಗೆ ಬ್ಯಾಂಕ್ ಮುಂದೆ ನಿಂತ್ಕೋಬೇಕಲ್ಲ, ಅದೇ ಫೀಲಿಂಗ್. ನಾನ್ ತಡಿಲ್ಲ ಮಗ, ಊಕಣ ಗುರುಗಳೇ, ನಮ್ ಜನ ಬಿಟ್ಟಿಯಾಗಿ ಜಿಯೋ ಸಿಮ್ ಕೊಡ್ತೀನಿ ಅಂದ್ರೆ ಎಷ್ಟೊತ್ತರೆಗೂ ಬೇಕಾದ್ರೂ ನಿಂತ್ಕೋತಾರೆ. ಆದ್ರೆ ಇಂಥವಕ್ಕೆ ನಾ ಮುಂದು ತಾ ಮುಂದು ಅನ್ಕೊಂಡು ತಾಳ್ಮೆಯ ಕಳ್ಕೊಂಡು ವಜ್ರಮುನಿ ಆದಂಗೆ ಆಗ್ಬಿಡ್ತಾರೆ ಕಣ. ಮುಂಡಾ ಮೋಚ್ತು ಬಿಡಿ, ಈಗಾಗಿರೋ ಪ್ರಾಬ್ಲಮ್ ನ ಯಾರ ಹತ್ರ ಹೇಳೋದು? ಅಯ್ಯೋ ಇನ್ಯಾರ ಹತ್ರ ಹೇಳ್ತೀರಿ ಗುರುಗಳೇ? ನಮ್ಮ ಅಧ್ಯಕ್ಷರ ಹತ್ರನೇ ಹೇಳ್ಬೇಕಲ್ವೇ? ನುಗ್ಗಿ ನಡವೆ ಎಂದು ನುಗ್ಗಿ ನಡವೆ ಎಂದು ನಾನು ಕನ್ನಡದ ಗಂಡು ಗಂಡು ದಾಳಿಗೆಲ್ಲ ಗುಂಡು ಏಟಿಗೆಲ್ಲ ಅಜ್ಜೋ ನಲ್ಲ ಕಂಡು ಕಂಡು ದೇಹ ಎಂದರೆ ಪ್ರಾಣ ಕೊಡುವೆ ಕಾವೇರಿ ತಾಯಾಣೆ ದೋಹ ಬಗೆದರೆ ಸೀಳಿ ಬಿಡುವೆ ಅಪ್ಪನ ಮೇಲಾಣೆ ಸರ್ ಬಂದ್ರ ಸರ್ ನಮ್ಮಪ್ಪನ ಮೇಲಾಣೆ ಯಾರೋ ಇವಳು ನೋಡಿ ಗುರುಗಳೇ ನೆನ್ಸ್ಕೊಂಡಂಗೆ ಬಂದ್ಬಿಟ್ರು ಕಣ ಅಧ್ಯಕ್ಷರು. ಓ ಮನಿ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಬಂದ್ಬಿಟ್ಟೈತೆ ಕಣ ಗುರುಗಳೇ ವಾಟಾಳು. ಮುಂಡಾ ಮೋಚ್ತೋ, ಮೊದಲು ನೀವ್ ಸಾಂಗ್ ಆಫ್ ಮಾಡಿ ವಾಟಾಳವ್ರದ್ದು ಬಾಧೆ ಏನು ಅಂತ ಹೇಳ್ಬಾರ್ದೆ. ಅಯ್ಯೋ ಅದನ್ನ ಯಾಕೆ ನಮ್ ಬಾಯಲ್ಲಿ ಕೇಳ್ತೀರಿ ಗುರುಗಳೇ? ಅವ್ರದ್ದೇ ಬಾಯಿಂದ ಹೇಳ್ತಾರೆ, ಕೇಳ್ಬಿಟ್ಟು ಪುಣ್ಯ ಕಟ್ಕಳೆ. ಜನಸಾಮಾನ್ಯರು ಬಹಳ ತೊಂದರೆ ಪಡ್ತಾ ಇದಾರೆ. ಓಹೋ ಅದೇನ್ ತೊಂದರೆ ಆಗ್ಬಿಟ್ಟದಪ್ಪ? ಈಗ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ, ಆಮೇಕೆ ಮನೆಗೆ ಹೋಗಕ್ ಆಗ್ತಾ ಇಲ್ಲ, ಆಯ್ತು ಆಮೇಕೆ ಅದಕ್ಕೆ ಅವ್ರದೇ ವೈಯಕ್ತಿಕವಾದ ಕೆಲ್ಸಗಳಿಗೆ ಹೋಗಕ್ ಆಗ್ತಾ ಇಲ್ಲ. ಈಗ ಟೋಟಲ್ ಆಗಿ ಏನ್ ಮಾಡ್ಬೇಕು ಅಂತೀರಿಪ್ಪ? ಕೌಂಟರ್ ಗಳನ್ನ ಜಾಸ್ತಿ ಮಾಡ್ಬೇಕು. ಅದೆಷ್ಟೆಷ್ಟ ಮಾಡ್ಬೇಕು ಅಂತ ಹೇಳ್ಬಿಡಪ್ಪ, ಮಾಡ್ಬಿಡು ಮಾತಿಗೆ. ಕನಿಷ್ಠ ಒಂದೊಂದು ಬ್ಯಾಂಕ್ ನಲ್ಲಿ ಐದೈದು ಕೌಂಟರ್ ಮಾಡ್ಬೇಕು, ಐದೈದು ಕೌಂಟರ್ ಮಾಡ್ಬೇಕು. ಏ ಐದು ಸಾನೆ ಕಡಿಮೆ ಆಯ್ತು ಬಿಡಪ್ಪ, ಅದ್ ಯಾಕಪ್ಪ ಅಷ್ಟೊಂದು? 4,000 ರೂಪಾಯಿ ತಗೊಳೋದಕ್ಕೆ ನರಕಕ್ಕೆ ಹೋಗ್ಬೇಕಾಗಿದೆ ಬ್ಯಾಂಕ್ ಗಳಂದ್ರೆ 4,000 ರೂಪಾಯಿ ತಗೊಳ್ಬೇಕು ಅಂದ್ರೆ ಅಲ್ಲೋಗಿ ನಿಂತ್ಕೋಬೇಕು ನರಕ. ಗೊತ್ತಾಯ್ತಾ ಗುರುಗಳೇ, ನರಕ ಅಂದ್ರೆ ಏನು ಅಂತ ನಿಮ್ ಜೊತೆ ನಾಳೆ ಮೆಂಟಾಗ್ಬಿಡ್ತೀನಿ. ಗೊತ್ತಾಗ್ತಿದೆ ಗೊತ್ತಾಗ್ತಿದೆ, ನೀವು ಮುಂದಕ್ಕೆ ಹೇಳಿ. ಅಯ್ಯೋ ಓಸಿ ತಡ್ಕಳಿ ಗುರುಗಳೇ, ಅದೇನದು ವಾಟಾಳಣ? ಪೇಪರ್ ಮಣ್ಣು ಮಸಿ ಎಲ್ಲ ಎತ್ಕೊಂಡ್ಬಿಡಿದ್ರಿ. ಇದು ಫಾರಂಗಳಿವು, ಇದು ಫಾರಂಗಳಿವು. ಓ ಫಾರಂಗಳು, ಏನು ಇಂಗ್ಲಿಷ್ ಅಲ್ಲಿ ನಂಗದೆ? ಇವು ಇಂಗ್ಲಿಷ್ ನಲ್ಲಿದೆ, ಕನ್ನಡದಲ್ಲಿಲ್ಲ, ಕನ್ನಡದಲ್ಲಿಲ್ಲ, ಕನ್ನಡದಲ್ಲಿಲ್ಲ. ಅರ್ಥ ಆಯ್ತಾ ಗುರುಗಳೇ? ಪಾರಮ್ಮ ಕನ್ನಡದಲ್ಲಿ ಒರ್ಸ್ಬೇಕಾಯ್ತು, ಇಂಗ್ಲಿಷ್ ಅಲ್ಲಿ ಐತೆ. ನಾನು ಹೆಂಗೆ ಪಾರಮ್ಮ ಫಿಲಪ್ ಮಾಡೋದು, ದುಡ್ಡ ಹೆಂಗೆ ತಗೊಳ್ಳೋದು ಅಂತಂದು ಫೀಲಿಂಗ್ ಹೋಗ್ಬಿಟ್ಟೈತೆ ಕಣ. ಮುಚ್ಚಿತು ಅವರ ಫೀಲಿಂಗ್ ಗೆ ಹೇಳಿಸ್ಕಂದ್ರ ವಾಟಾಳನವ್ರ. ಹೋಗ್ ಬನ್ನಿಪ್ಪ, ನಾವು ನಮ್ಮ ಉಮ್ಮತ್ತಿನ ಜೊತೆ ಒಂದೆರಡು ಆಟವ ಆಡ್ಕೊಂಡ್ ಬರ್ತೀವಿ. ಚಕ್ರ ಹಾಕು ನಿನಗಾವಿಗೆ. ಉಮಾಶ್ರೀ ಅವ್ರಿಗೆ ಅದ್ ಯಾವ ದೇವ್ರ ಮೈ ಮೇಲೆ ಬಂದಿದ್ದಾರೆ ಸ್ವಲ್ಪ ನೋಡಿ. ಅಯ್ಯೋ ದೇವ್ರು ಇಲ್ಲ ದೇವನು ಇಲ್ಲ ಕಣ ಗುರುಗಳೇ, ಉಮಕ್ಕಂಗೆ ಯಾಪ್ ಸಿಕ್ಕಾಗ ರಂಗೋಲಿ ಹಾಕೋದು ಕೋಲಾಟ ಆಡೋದು ಇವೆಲ್ಲ ಕಾಮನು ಕಣ. ಸದ್ಯ ವಿಧಾನಸೌಧದಲ್ಲಿ ಆಡಿಲ್ವಲ್ಲ, ಅದೇ ನಮ್ಮ ಸೌಭಾಗ್ಯ. ಅಯ್ಯೋ ಅದೇನು ಅಂತ ಹೇಳಿರಿ ಬುಡಿ ಗುರುಗಳೇ, ಆ ಸೌಭಾಗ್ಯವಾ? ಒಟ್ಟಲ್ಲಿ ನಮ್ಮ ಉಮಕ್ ಅವರು ಇಂಥ ಆಟಗಳನ್ನೆಲ್ಲ ಆಡಿ ಎಷ್ಟು ದಿನ ಆಗಿತ್ತೋ ಏನೋ, ಕೊನೆಗೂ ಆಡ್ಕೊಂಡ್ಬಿಡ್ತು. ಅದ್ ಬಿಡಿ, ಇತ್ತಾಗ ನೋಡಿ ಇವರಿಬ್ರು ಹೆಂಗೆ ಕುಸ್ತಿ ಆಟವ ಆಡ್ತವೆ ಅಂತ. ಆಟಗಳನ್ನ ನೋಡೋದೇ ಒಂದು ಮಜಾ. ಅಯ್ಯೋ ಅದೇನೋ ಹೇಳ್ತಾರಲ್ಲ ಗುರುಗಳೇ, ಅಜ್ಜಿಗೆ ಅರವೇ ಚಿಂತೆ ಆದ್ರೆ ಮೊಮ್ಮಗಳಿಗೆ ಅದ್ ಯಾವ್ದ್ರ ಮೇಲೋ ಚಿಂತೆ ಅಂತೆ. ಹಂಗಾಯ್ತು ಕಣ ಗುರುಗಳೇ ನಿಮ್ದು. ಪಾಪ ಈ ಅಮ್ಮಂಗೆ ಈ ಮಜ್ಜಿಗೆ ಮುಗ್ದೋನು ದುಡ್ಡ ಡಬಲ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಡಬಲ್ ಗೇಮ್ ಆಡ್ಬಿಟ್ಟವನೆ ಕಣ. ಹುಟ್ಟಾಳೆ ಹೆಂಗ್ಸು. ಓ ಅದಕ್ಕೆ ಈ ಹೆಂಗ್ಸು ಮಾಲಾಶ್ರೀನ ನೆನ್ಸ್ಕೊಂಡು ದುರ್ಗಿ ಆಗ್ಬಿಟ್ಟು ಹಾಕೊಂಡ್ ಕೊಡ್ತಾ ಇರೋದು. ಕಣ ಗುರುಗಳೇ, ಕತ್ತನ್ ಪಟ್ಟಿಗೆ ಇಟ್ಕೊಂಡು ಕರುಳ್ನೆ ಬಗ್ಗಿಕ್ಕೆ ಹೋಗ್ಬಿಟ್ಟೈತೆ ಕಣ ಗುರುಗಳೇ. ಹುಷಾರು ಗುರುಗಳೇ, ನೀವು ಹಿಂಗೆ ಹೋಗ್ಬಿಟ್ಟಿಲ್ಲ, ನಿಮ್ಗೆ ಸರಿಯಾಗಿ ಹಾಕೊಂಡು ಕೊಟ್ಬಿಡ್ತಾರೆ, ಬನ್ನಿ ಮನೆ ಕಡೆಗೆ ಹೋಗ್ಮ. ಮುಂಡಾ ಮೋಚ್ತೋ, ಅಲ್ಲಿವರೆಗೂ ನಾನೇನು ಗೆಣಸ್ ಕೀಳ್ತಾರ್ತೀನಿ ಅಂದ್ಕೊಂಡ್ರ? ಅಯ್ಯ ನಮ್ಗೇನ್ ಗೊತ್ತು ಗುರುಗಳೇ, ಅದ್ ಯಾವ ಹೊತ್ತಲ್ಲಿ ಏನ್ ಕೀಳ್ತಿರ್ತೀರಿ ಅಂತ. ಬನ್ನಿ ಮನೆ ಕಡೆಗೆ ಹೋಗ್ಮ. ಮುಂಡಾ ಮೋಚ್ತೋ. ಅಕ್ಷಿ ಮುಂಡಾ ಮೋಚ್ತೋ. ಎಡೆ ಟಾಕ.